ಸ್ನೇಹಿತರೆಲ್ಲರಿಗೂ ಸ್ವಾಗತ. ಈ ದಿನ ಮಕ್ಕಳುಗಳಿಗೆ ಕನ್ನಡ ಓದೋದು ಬರೆಯೋದು ಅಂದರೆ ಭಾಳನೇ ಕಷ್ಟ. ಕಾರಣ ಶಾಲೆಗಳಲ್ಲೂ ಕೂಡ ಕನ್ನಡವನ್ನು ಇಂಗ್ಲೀಷಲ್ಲಿ ಪಾಠ ಮಾಡೋ ಪರಿಸ್ಥಿತಿ ಉಂಟಾಗಿರೋದ್ರಿಂದಾಗಿ ಇದಕ್ಕೋಸ್ಕರ ನಾನೊಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಮಕ್ಕಳುಗಳಿಗೆ ಇದು ಈ ಥರ ಕಲಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತೃಭಾಷೆಯಲ್ಲಿ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ 4 ಚಟುವಟಿಕೆಗಳನ್ನು ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದನೆ ನೋಡಿ, ನಿಮ್ಮ ಮಕ್ಕಳಿಗೂ ಕೂಡ ಕಲಿಸೋದ್ರಲ್ಲಿ ಸಹಕಾರಿಯಾಗುತ್ತೆ. ಚಲ ಅಂದ್ರೇನು? ಚಲ ಅಂದರೆ ಹಠ. 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 ಓಕೆ. ನೆಕ್ಸ್ಟ್ ನಳ. ಓಕೆ. ಖಗ. ಖಗ. ಖಗ ಅಂದ್ರೆ ಪಕ್ಷಿ. ಪಕ್ಷಿ. ಓಕೆ. ಕದ ಅಂದ್ರೇನು? ಡೋರ್. ನೆಕ್ಸ್ಟ್ ಊಟ. ಊಟ. ಓಕೆ. ಮತ್ತು ಊಟನು ಬರುತ್ತೆ. ಆಟ. ಎರಡೂ ಪದನು ಮಾಡಬಹುದು. ಓಕೆ. ಓಟ ಅಂದ್ರೇನು? ಓಟ ಅಂತಂದ್ರೆ ಓಡೋದು. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ರನ್ನಿಂಗ್. ರನ್ನಿಂಗ್. ಫೈನ್, ಗುಡ್. ನೆಕ್ಸ್ಟ್ ಔಷಧ. ಔಷಧ. ಔಷಧ ಅಂದ್ರೆ ಮೆಡಿಸಿನ್. ಮೆಡಿಸಿನ್. ಗುಡ್. ಹಣ. ಹಣ. ಹಣ ಅಂದ್ರೆ ಮನಿ. ಮನಿ ಮತ್ತು ಐಶ್ವರ್ಯ ಅಂತಾನು ಕರೀತಾರೆ. ಐಶ್ವರ್ಯ, ದುಡ್ಡು ಅಲ್ವಾ? ನೆಕ್ಸ್ಟ್ ಇನ್ಯಾವ ಪದ ಬರ್ದೆ? ಜಠರ. ವೆರಿ ಗುಡ್. ಜಠರ ಅಂದ್ರೆ, ಜಠರ ಅಂದ್ರೆ ಏನು ಧೃತಿ? ಕರಳು ಅಥವಾ ಇಂಟೆಸ್ಟೈನ್. ಇಂಟೆಸ್ಟೈನ್ ಎಲ್ಲಿರುತ್ತದು? ಓಕೆ, ವೆರಿ ಗುಡ್. ನೆಕ್ಸ್ಟ್ ಇದೇ ಬ್ಲಾಕ್ಸ್ ಯೂಸ್ ಮಾಡ್ಕೊಂಡು ನೀನು ಪ್ರಾಸ ಪದಗಳನ್ನ ಮಾಡಬೇಕು. ಓಕೆ. ಪ್ರಾಸ ಪದ ಅಂದ್ರೆ ಗೊತ್ತಾ? ಇಂಗ್ಲಿಷ್ ಅಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರೀತಾರೆ. ಹೌದು. ಶುರು ಮಾಡೋಣ. ಊಟ. ಮತ್ತು ಊಟ. ವೆರಿ ಗುಡ್. ತಳ. ನಳ. ತಳ ಅಂದ್ರೇನು? ಬಾಟಮ್. ಮಗ. ಹದವಾಗಿದೆ ಅಂತ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಲ್ವಾ? ವೆರಿ ಗುಡ್. ಮಗ. ಜಗ. ಕದ. ಹದ. ಸಮಾನಾರ್ಥಕ ಪದವನ್ನ ನೋಡೋಣ. ಓಕೆ. ಸಮಾನಾರ್ಥಕ ಪದ ಅಂದ್ರೆ ಗೊತ್ತಾ? ಅದಕ್ಕೆ ಸಮಾನವಾದಂತ ಪದ. ಒಂದು ಉದಾಹರಣೆಗೆ ಒಂದು ಹೇಳ್ತೀನಿ. ರಾಜ. ರಾಜಿಂಗ್ ಇನ್ನೊಂದು ಹೆಸರೇನು? ಅರಸ. ವೆರಿ ಗುಡ್. ಆ ತರ ಕಂಡುಹಿಡಿಬೇಕೀಗ. ಆಯ್ತಾ? ಆಯ್ತು, ಅದರಿಂದನೇ ಶುರು ಮಾಡೋಣ. ರಾಜ. ಅರಸ.
ವೆರಿ ಗುಡ್. ನೆಕ್ಸ್ಟ್, ಮನೆಯಲ್ಲಿ ಫಂಕ್ಷನ್ಸ್ ಮಾಡ್ತೀವಲ್ಲ, ಎಲ್ರಿಗೂ ಊಟ ಹಾಕಿಸ್ತೀವಲ್ಲ, ಅದಕ್ಕೇನೋ ಒಂದು ವರ್ಡ್ ಹೇಳ್ತೀವಿ. ಔತಣ. ವೆರಿ ಗುಡ್. ಕಾಡು. ಕಾಡಿಗೆ ಇನ್ನೊಂದು ಸಮಾನಾರ್ಥಕ ಪದ ಯಾವುದು? ಯಾವುದು ಸಮಾಧಿಕೆ ಕಾಡಿಗೆ? ವನ. ವೆರಿ ಗುಡ್. ಈಗ ಸೂರ್ಯ ಹುಟ್ಟುತ್ತಾನೆ ಅಂತ ಹೇಳ್ತೀವಿ ಅಲ್ವಾ, ಅದಕ್ಕೆ ಹುಟ್ಟೋದಕ್ಕೆ ಇನ್ನೊಂದು ಹೆಸರೇನು ಹೇಳ್ತೀವಿ? ಉದಯ. ಉದಯಿಸ್ತಾನೆ ಅಂತ ಅಲ್ವಾ, ಹುಟ್ಟೋದು ಉದಯ, ಎರಡು ಕೂಡ ಸಮಾನಾರ್ಥಕ ಪದ. ಈಗ ಮಾಡ್ತೀಯ ಉದಯ. ಉದಯ ಹೇಳಿದ್ಯಲ್ವಾ. ಹಣ್ಣುಗಳಿಗೆ ಏನಂತ ಕರಿತೀವಿ? ಫಲ. ಫಲ, ಕರೆಕ್ಟ್. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದಗಳು.